ಎಸ್ ಪಾರ್ಟಿ ರೌಂಡ್ಸ್ ನಲ್ಲಿ ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ ಚಿತ್ರದುರ್ಗ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಚಿತ್ರದುರ್ಗದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಶಾಸಕ ಚಂದ್ರಪ್ಪ ಸಿಡಿದೆದ್ದಿದ್ದಾರೆ. ಮಗನಿಗೆ ಲೋಕಸಭಾ ಟಿಕೆಟ್ ನ ನಿರೀಕ್ಷೆಯಲ್ಲಿದ್ರು ಬಿಜೆಪಿ ಶಾಸಕ ಚಂದ್ರಪ್ಪ. ರಘುಚಂದನ್ ಬದಲು ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ. ಬೆಂಬಲಿಗರ ಸಭೆ ಮಾಡಿ ಬಂಡಾಯ ಸ್ಪರ್ಧೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಚಿತ್ರದುರ್ಗದಲ್ಲಿ ಬಿಜೆಪಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗೋ ಬ್ಯಾಕ್ ಕಾರಜೋಳ ಭಿತ್ತಿ ಪತ್ರವನ್ನ ಪ್ರದರ್ಶನ ಮಾಡಲಾಯಿತು. ಹೊರಗಡೆಯಿಂದ ಬಂದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಯಾಕೆ ಇಲ್ಲಿ ಅಭ್ಯರ್ಥಿ ಇರಲಿಲ್ವಾ ಅನ್ನೋದು ಶಾಸಕ ಚಂದ್ರಪ್ಪ ಅವರ ಪ್ರಶ್ನೆ. ಏಪ್ರಿಲ್ 3ರವರೆಗೂ ಕಾದು ನೋಡೋದಕ್ಕೆ ಶಾಸಕ ಚಂದ್ರಪ್ಪ ನಿರ್ಧಾರ ಮಾಡಿದ್ದಾರೆ. ತಮ್ಮ ಮಗನಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಟಿಕೆಟ್ ಕೊಡಿಸೋದಕ್ಕೆ. ಕೊನೆ ಕ್ಷಣದ ತನಕವೂ ನನ್ನ ಮಗನ ಹೆಸರೇ ಮುಂಚೂಣಿಯಲ್ಲಿತ್ತು, ಆದ್ರೆ ಏಕಾಏಕಿ ಗೋವಿಂದ ಕಾರಜೋಳಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 3ಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಇಳಿತಾರ, ಹಾಗಾದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರ ರಘುಚಂದನ್? ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ರಘುಚಂದನ್ ಸ್ಪರ್ಧೆ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಪಕ್ಷ ಕ್ರಮ ಕೈಗೊಂಡ್ರೆ ಐ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಚಂದ್ರಪ್ಪ. ನಾನು ಈ ಮೊದಲೇ ಎಲ್ಲಕ್ಕೂ ಸಿದ್ಧನಾಗಿದ್ದೇನೆ ಅನ್ನೋದ್ರ ಮೂಲಕ ಮತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ತಲೆಬಿಸಿ. ಈಗ ಈ ಸಭೆ, ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಭೆಯನ್ನ ನಡೆಸಲಾಯಿತು. ಆ ಸಭೆಯಲ್ಲೂ ಕೂಡ ಶಾಸಕ ಚಂದ್ರಪ್ಪ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಏನ್ ಹೇಳಿದ್ರು ಚಂದ್ರಪ್ಪ ಮತ್ತು ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಅವರ ಮಗ ರಘುಚಂದನ್ ಕೊಟ್ಟಂತ ಹೇಳಿಕೆ ಬನ್ನಿ ನೋಡಿ. 8 ಕ್ಷೇತ್ರದಲ್ಲಿರ್ತಕ್ಕಂತ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಭಿಮಾನಿಗಳು ಮುಖ್ಯ. ಅದಕ್ಕೋಸ್ಕರ ನಾನೊಬ್ಬನೇ, ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕು ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನು ನಾ ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದ್ದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರು ನಿರ್ಧಾರ, ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಅವರೇ ನಮಗೆ ಇಲೆಕ್ಷನ್ ನಿಂತ್ಕ ಮಗನ ನಿಲ್ಲಿಸು, ನಾವು ಸಪೋರ್ಟ್ ಮಾಡೋಣ ಅಂತ ಕಳೆದ ಚುನಾವಣೆಗೆ ನಾನು ಪರವಾಗಿ ಬಂದಾಗೂ ಹೇಳಿದರು, ನಂತರವೂ ಹೇಳಿದರು. ಅದಕ್ಕೆ ನೀನು ಬಂದಿದ್ದು ಸರಿ ಏನಪ್ಪ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿ ಸದಸ್ಯರೆಲ್ಲ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡದೇ ಇರೋದ್ರಿಂದ ಅವರು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆದ್ದಿರ್ತಕ್ಕಂಥವ್ರು 3 ಜನ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ರೈತ ನಾಯಕರು ಬಹಳ ಅತ್ಯುತ್ತಮವಾದಂತಹ ಜನಪ್ರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರಾಜ್ಯ ಸುಭಿಕ್ಷವಾಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನೀವು 3 ಜನ ಹೋಗಿ ಸಂಬಂಧವರು ಬೆಂಬಲ ಕೊಡಬೇಕಂತ ಹೇಳಿದಾಗ ಒಬ್ಬರಲ್ಲಿಂದ ಬಂದರು. ಗೋವಿಂದ ಕಾರಜೋಳವ್ರಿಗೂ ಚಿತ್ರದುರ್ಗಕ್ಕೆ ಏನು ಸಂಬಂಧ? ಗೋವಿಂದ ಕಾರಜೋಳವ್ರಿಗೆ ಏನು ಸಂಬಂಧ ಇದೆ ಅಂತ ಕೊಡ್ತೀರಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ? ಏನಾದ್ರು ತಿಳ್ಕೊಬೇಕಲ್ಲ ಸರ್. ಯಾರೋ ಒಬ್ಬ ಎಮ್ ಎಲ್ ಸಿ ಹೇಳ್ದೆ, ಯಾರೋ ಒಬ್ಬ ಎಕ್ಸ್ ಎಮ್ ಎಲ್ ಹೇಳ್ದೆ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಸರ್? ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ ಅಂತವ್ರು ಮಾತು ಕೇಳ್ಕೊಂಡು ನೀವು ಬಂದುಬಿಟ್ರೆ. ಒಂದಿಬ್ಬರು ಫೋನ್ ಮಾಡಿದರು, ಸಂಘ ಪರಿವಾರದವರು ಹಿರಿಯರು ಫೋನ್ ಮಾಡಿದರು. ನಾನು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ದೀನಿ ಸರ್. ನಮ್ಮ ಸಮಾಜಕ್ಕೊಂದು ಅನ್ಯಾಯ ಆಗಿದೆ, ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಏನು ತೀರ್ಮಾನ ಮಾಡ್ತಾರೆ ನಮ್ಮ ತಂದೆಯವರು, ನಮ್ಮ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ, ಆ ತೀರ್ಮಾನಕ್ಕೆ ನಾನು ಬದ್ಧ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರು ಇದ್ದಿದ್ದು ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೋದ್ರೆ ಅನ್ಕೊಳ್ಳಿ, ಸೋತ್ರಿ ಅನ್ಕೊಳ್ಳಿ, ನಿಮ್ಮ ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗುತ್ತೆ ನಿಮಗೆ? ನಾನು ನಿಮ್ಮ ಮಗನ ವಯಸ್ಸಿನ ಸರ್. ಹಾಂ,
ನಮಗೆ ಒಂದು ಅವಕಾಶ ಕೊಡ್ಬೋದಿತ್ತು. ನೀವು ಹಿರಿಯರಿದ್ದೀರಿ ಸರ್, ನಮ್ಮ ತಂದೆ ಸಮಾನರು ನೀವು. ನೀವು ಯಾವ ರೀತಿ ಮನವೊಲಿಸಿದ್ರಿ ಪಾರ್ಟಿಯವ್ರನ್ನ, ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವ್ರು ಯಾವ ರೀತಿ ಪ್ರಯತ್ನ ಬಿದ್ದರು, ಆನೇಕಲ್ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗ ಕೊಟ್ಟಿದ್ದೀರ. ಎಸ್, ಚಿತ್ರದುರ್ಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು, ಅಸಮಾಧಾನ ಹೇಗಿದೆ, ಇದ್ರ ಬಗ್ಗೆ ಅಲ್ಲಿನ ಪ್ರತಿನಿಧಿ ಕಿರಣ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಬೆಂಬಲಿಗರ ಸಭೆಯನ್ನ ಕರೆದಿದ್ರು, ಚಂದ್ರಪ್ಪ ಅವರು ತಮ್ಮ ಅಸಮಾಧಾನವನ್ನ ಕೂಡ ಹೇಳಿಕೊಂಡ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಮಾತಾಡ್ತಾ ಇದ್ರು, ಅಷ್ಟರ ಮಟ್ಟಿಗೆ ಬೇಸರಗೊಂಡಿದ್ದಾರೆ. ಹಾಗಾದ್ರೆ ಏನೀಗ ರಘುಚಂದನ್ ಅವರು ಸ್ಪರ್ಧೆ ಮಾಡೋದು, ಬಂಡಾಯ ಅಭ್ಯರ್ಥಿಯಾಗಿ ಪಕ್ಕಾನ ನಾಮಿನೇಷನ್ ಫೈಲ್ ಮಾಡ್ತಾರಂತ? ಶ್ವೇತಾ, ಏನಂತಂದ್ರೆ ಚಿತ್ರದುರ್ಗಕ್ಕೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆದ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದಿದೆ ಅಂತ ಹೇಳ್ಬೋದಾಗಿದೆ. ಅದಕ್ಕೆ ಪೂರಕವಾಗಿ ಇಂದು ಎಂ ಚಂದ್ರಪ್ಪ ಅವರ ನೇತೃತ್ವದಲ್ಲೇ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ ರಘುಚಂದನ್ ಅವರು ಕೂಡ ನೇತೃತ್ವದಲ್ಲಿ ಚಿತ್ರದುರ್ಗ ನಗರದಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆ ನಡೀತು. ಆ ಸಭೆಯಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನು ಅವರು ಹಾಕಿದ್ರು. ಜೊತೆಗೆ ಏನಂತಂದ್ರೆ ಶಾಸಕ ಚಂದ್ರಪ್ಪನವರು ತನ್ನ ಮಗನಿಗಾಗಿ ಟಿಕೆಟ್ ಕೊಡಿಸಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಟ್ಟಿದ್ರು. ಜೊತೆಗೆ ಈ ಹಿಂದೆ ಕೂಡ 2019 ಕೂಡ ಬಿಎಸ್ ಯಡಿಯೂರಪ್ಪನವರು ನಿಮ್ಮ ಮಗನಿಗೆ ಟಿಕೆಟ್ ಕೊಟ್ಟೇ ಕೊಡಿಸ್ತೀವಿ 24ರಲ್ಲಿ ಅಂತಕ್ಕಂತ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಉಸಿ ಮಾಡಿದ್ರು, ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ರೆ ಅಂತಕ್ಕಂತ ನೋವನ್ನು ಕೂಡ ತೋಡ್ಕೊಂಡ್ರು. ಸಭೆಯಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಪ್ಪನವರು ಕೂಡ ಕಣ್ಣೀರನ್ನು ಹಾಕಿದ್ರು. ನನ್ನ ಮಗನ ಯಾವ ಕಾರಣಕ್ಕಾಗಿ ಟಿಕೆಟ್ ತಪ್ಪಿಸಿದ್ರಿ, ಏನ್ ಮೋಸ ಮಾಡಿದ್ರು, ಯಾವ ಕಾರಣಕ್ಕಾಗಿ ನೀವು ಹೇಳಿದಂತ ಅಷ್ಟೂ ಕೆಲಸಗಳನ್ನು ನಾವು ಮಾಡ್ಕೊಂತ ಬಂದ್ವಿ. ನೀವು ಕೆಜೆಪಿ ಕಟ್ಟಿದಂತ ಸಂದರ್ಭದಲ್ಲೂ ಕೂಡ ನಾನು ಬಿಜೆಪಿ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಬೆನ್ನೆಲುಬಾಗಿ ಇದ್ದೆ, ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ಕೆಲಸ ಮಾಡ್ಕೊಂಡು ಬಂದೆ, ಆದ್ರೆ ನನ್ನ ಮಗನಿಗಿಂತ ಮೋಸ ಆಗಿದೆ, ಯಾಕೆ ಟಿಕೆಟ್ ತಪ್ಪಿಸಿದ್ರೆ ಅಂತಕ್ಕಂತ ನೋವಿನ ಮಾತನ್ನು ಹೇಳಿದ್ರು. ಅದ್ರ ಮಧ್ಯೆ ಏನಂತಂದ್ರೆ ಮಾಧ್ಯಮಗಳಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಟ್ಟ ತೆಗೆಯೋದಿಲ್ಲ, ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಮಾಡಿದಂತ ಶತಸಿದ್ಧ ಅಂತಕ್ಕಂಥ ಮಾತನ್ನ ಶಾಸಕ ಚಂದ್ರಪ್ಪ ಅವರು ಒಂದಿಟ್ಟು ಬಿಜೆಪಿಗೆ ಚೆಡ್ಡು ಹೊಡೆದು ಮಾತನಾಡಿದ್ರು ಅಂತ ಹೇಳ್ಬೋದಿತ್ತು. ಜೊತೆಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, 3ನೇ ತಾರೀಕಿನ ತನಕ ಕೂಡ ಕಾದು ನೋಡ್ತೀವಿ, ಹೈಕಮಾಂಡ್ಗೆ ಕೂಡ ಸಮಯ ಇದೆ. ಈಗೇನು ಗೋವಿಂದ ಕಾರಜೋಳ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ, ಕೊನೆಗಳಿಗೆಲ್ಲ ಕೂಡ ಚೇಂಜ್ ಅಪ್ ಮಾಡ್ಬಿಟ್ಟು ನನ್ನ ಮಗನಿಗೆ ಅವಕಾಶ ಮಾಡಿಕೊಟ್ರೆ ಗೆಲ್ಲಿಸ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಮಾತನ್ನು ಕೂಡ ಹೇಳಿತ್ತು. ಜೊತೆಗೆ ರಘುಚಂದನ್ ಅವರು ಕೂಡ ಮಾತಾಡ್ತಕ್ಕಂತ ಸಂದರ್ಭದಲ್ಲಿ 500 ಕಿಲೋಮೀಟರ್ಗಿಂತ ಬಂದಿರತಕ್ಕಂಥ ಗೋವಿಂದ ಕಾರಜೋಳ ಅವರಿಗೆ ಜಿಲ್ಲೆಯ ಬಗ್ಗೆ ಪರಿಚಯನೇ ಇಲ್ಲ, ಯಾವ ಕಾರಣಕ್ಕಾಗಿ ಅವರನ್ನ ಇಲ್ಲಿ ತಂದು ಹಾಕಿದ್ರು ಅಂತಕ್ಕಂಥದ್ದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ನಾವು ಕಣದಲ್ಲಿ ಇರೋದು ಶತಸಿದ್ಧ, ನಾವು ಸ್ಪರ್ಧೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಬೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಚಿತ್ರದುರ್ಗದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಒತ್ತ ಕಾಣುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಈಗಾಗಲೇ ಏನು ಪ್ರಬಲ ಆಸಕ್ತಿ ಆಗಿದ್ರು ಗೋವಿ ಸಮುದಾಯದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ, ಇಲ್ಲಿ ಹೆಚ್ಚು ಚಿತ್ರದುರ್ಗದಲ್ಲಿ ಕೊಡಲೇಬೇಕಂತಕ್ಕಂಥ ಒತ್ತಾಯ ಕೂಡ ಹೇಳಿದ್ರು. ಆದ್ರೆ ಈಗ ಟಿಕೆಟ್ ಮಿಸ್ ಆಗಿರೋ ಬೆನ್ನಲ್ಲಿ ಪಶ್ಚಾತ್ತಾಪವಾಗಿ ಅವ್ರ ಕಣಕ್ಕೆ ಇಳಿಯದೆ ಆದ್ರೆ ಬಿಜೆಪಿ ಅಭ್ಯರ್ಥಿಗೆ ಒಂದು ರೀತಿಯ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಕೋಲಾರ ಕಾಂಗ್ರೆಸ್ ಪಾಳೆಯದಲ್ಲಿ ಕೋಲಾರ ಟಿಕೆಟ್ನ ಕಗ್ಗಂಟು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಬಾರಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಎರಡು ಬಣಕ್ಕೂ ಟಿಕೆಟ್ ನೀಡದೇ ಇರೋದಕ್ಕೆ ಕೆಪಿಸಿಸಿ ರಣತಂತ್ರವನ್ನ ಹೊಂದಿದೆ. ಈಗಾಗಲೇ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ನಡುವೆ ಬಹಳ ಜೋರಾದಂತಹ ಜಿದ್ದಾಜಿದ್ದು ಏರ್ಪಟ್ಟಿತ್ತು. ಟಿಕೆಟ್ನಿಂದ ಈಗ ಎರಡೂ ಬಣದವರಿಗೂ ಕೂಡ ಕೊಕ್ ಕೊಡೋದರ ಬಗ್ಗೆ ಕೆಪಿಸಿಸಿ ನಿರ್ಣಯ ತೆಗೆದುಕೊಂಡಿದೆ. ತಟಸ್ಥ ನಾಯಕರಿಗೆ ಟಿಕೆಟ್ ಕೊಡೋದಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ಯಾಕಂದ್ರೆ ಈ ಎರಡು ಬಣದ ಯಾವೊಬ್ಬ ನಾಯಕರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತೊಂದು ಬಣ ಸಿಡಿದೇಳುತ್ತೆ. ಹಾಗಾಗಿ ಎರಡೂ ಬಣದವರಿಗೂ ಕೂಡ ಟಿಕೆಟ್ ಕೊಡದೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆ. ಕೋಲಾರ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಹೆಸರು ಈಗ ಕೇಳಿ ಬರ್ತಾ ಇದೆ. ಕೆವಿ ಗೌತಮ್ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಜಗಳದಲ್ಲಿ ಈಗ 3ನೇ ವ್ಯಕ್ತಿಗೆ ಲಾಭವಾದಂತಾಗಿದೆ. ಕೆವಿ ಗೌತಮ್ ಸೇರಿ 3 ಹೆಸರನ್ನ ಶಿಫಾರಸು ಮಾಡೋದಕ್ಕೆ ಚಿಂತನೆ ನಡೆದಿದೆ. ಟಿಕೆಟ್ ಆಯ್ಕೆ ಹೈಕಮಾಂಡ್ ಮತ್ತು ಖರ್ಗೆ ನಿರ್ಧಾರಕ್ಕೆ ಬಿಡೋದಕ್ಕೂ ಪ್ಲಾನ್ ಮಾಡಲಾಗಿದೆ. ನಿನ್ನೆ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರೋದಕ್ಕೆ ಸೂಚನೆ ಕೊಡಲಾಗಿತ್ತು. ಅದರ ಬಗ್ಗೆ ನಾಯಕರು ಕೂಡ ಬಂಡಾಯ ನಾಯಕರು ಹೇಳಿದ್ರು, ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ. ರಾಜೀನಾಮೆ ಬೆದರಿಕೆ ಹಾಕಿದ್ದಂತಹ ಸಚಿವರಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಅಳಿಯ ಚಿಕ್ಕಪ್ಪೆದ್ದಣ್ಣಗೆ ಟಿಕೆಟ್ ಕೊಡಿಸೋದಕ್ಕೆ ಮತ್ತೆ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಇವತ್ತು ಸಿಎಂ ಡಿಸಿಎಂ ಭೇಟಿ ಮಾಡಿ ಒತ್ತಡ ಹಾಕಿದ್ದಾರೆ ಮುನಿಯಪ್ಪ. ಆದ್ರೆ ಈ ಎರಡೂ ಬಣದ ಯಾರೊಬ್ಬರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತೆ ಅಸಮಾಧಾನ ತಪ್ಪಿದ್ದಲ್ಲ ಅನ್ನೋದು
ಈಗ ಸಿಎಂ ಡಿಸಿಎಂ ಗಮನಕ್ಕೂ ಕೂಡ ಬಂದಂತಿದೆ. ಹಾಗಾಗಿ ಮೂರನೇ ಅಭ್ಯರ್ಥಿಯನ್ನ, ಈ ಎರಡೂ ಬಣಕ್ಕೂ ಸೇರದ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಇವತ್ತು ಕೆಎಚ್ ಮುನಿಯಪ್ಪ ಸಿಎಂ ಡಿಸಿಎಂ ಭೇಟಿ ಮಾಡಿ ಮತ್ತೆ ಒತ್ತಡವನ್ನ ಹಾಕಿದ್ದಾರೆ ಅಳಿಯನಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ. ಏನ್ ಹೇಳಿದ್ರು ಕೆಎಚ್ ಮುನಿಯಪ್ಪ, ಬನ್ನಿ ನೋಡೋಣ. ನಾನು ಮತ್ತೊಮ್ಮೆ ಮನವಿ ಮಾಡಿದ್ದೇನೆ, ನನಗೆ ಅವಕಾಶ ಮಾಡಿಕೊಟ್ರೆ, ನಾನು ಕೇಳಿದಂತ ಅಭ್ಯರ್ಥಿ ಕೊಟ್ರೆ ನಾನು ಗೆಲ್ಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ಅದೇ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಭಾವನೆ ಇದೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು, ಸೀನಿಯರ್ ನಾಯಕರು ಮತ್ತು ಮೇಧಾವಿ ಅವರು ಪ್ರೆಸೆಂಟ್ ಇರಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂತ ಕಾಲದಲ್ಲಿ ನಾವೊಂದು ಮಾತು ಕೊಟ್ಟಿದ್ದೀವಿ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಮಾತಾಡಿ ನಾವಿವತ್ತೆಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಗೆಲ್ಲಿಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೇವೆ. ಇಂದಿಗೇನಾಯ್ತೋ ಏನೋಯ್ತೋ ಅದನ್ನು ಬಿಟ್ಟು ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನೀವು ಯಾರಿಗಾದ್ರೂ ಸೀಟ್ ಕೊಡಿ, ಹೈಕಮಾಂಡು ನೀವು ತೀರ್ಮಾನ ಮಾಡಿ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ. ನಾನಲ್ಲಿ ಸೋತಿದ್ದೇನೆ, ಗೆಲ್ಲಬೇಕಾಗಿದೆ. ಆದ್ದರಿಂದ ನಾನು ಹೇಳುವಂತ ಅಭ್ಯರ್ಥಿಗೆ ಚಿಕ್ಕಪ್ಪದಣ್ಣಗೆ ಕೂಡಿ ಗೆಲ್ಲಿಸ್ತೀನಿ ಅಂತ ಅವರೆಲ್ಲರೂ ಕೇಳಿಕೊಂಡೆ. ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ಸ್ ಎರಡನ್ನೂ ಗೆಲ್ಲಿಸ್ಕೊಂಡ್ಬರೋ ಕೆಲಸಕ್ಕೆ ನಾನು ಸಮ್ಮತಿ ಇದೆ. ಎಲ್ಲರೂ ಒಪ್ಪಿಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಗೆಲ್ಲಿಸೋಣ. ನಾವಿಬ್ಬರು ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ನಮ್ಮಿಬ್ಬರನ್ನು ಸರಿಪಡಿಸಬೇಕು. ಎಲೆಕ್ಷನ್ನಲ್ಲಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಂತ ಇಟ್ಟುಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ. ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಗರಾಲಿಲ್ಲ, ಅವ್ರ ಕೊಡಿ ಗೆದ್ಕೊಂಬರಲಿ ಅಂತ ಹೇಳಿದೆ. ನನ್ನ ಬಿಟ್ಟು ಸೇರಿಸಿದ್ರಿ, ತಗರಾಲು ಮಾಡಲಿಲ್ಲ. ನನ್ನ ದೂರದೃಷ್ಟಿ ಏನು, ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು, ನಾನು ಸಿದ್ಧವಾಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡೋದಿಲ್ಲ. ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ, ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ. ಎಲ್ಲರೂ ಒಪ್ಕೊಂಡಿದ್ದೀವಿ. ಅದಾದ್ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು ನನ್ನ ಮನಸ್ಸಿನಲ್ಲಿ ಆಘಾತ ಇದೆ, ನೋವಿದೆ. ಆ ನೋವನ್ನೆಲ್ಲ ನುಂಗ್ಕೊಂಡು ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಿಸ್ಬೇಕು. ಆದರೂ ಕೂಡ ಒಮ್ಮತದ ಅಭ್ಯರ್ಥಿ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ. ನಾವು ಯಾರೂ ಕೂಡ ನಮ್ಮ ಸ್ವಪ್ರತ್ಯಕ್ಷಗಳು ಬಿಟ್ಟುಬಿಟ್ಟು ಅದನ್ನು ಮಾಡಿಕೊಂಡ್ರೆ ಬಂದೆ. ನಾನಿನ್ನೂ ಮೂರನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಇಲ್ಲ, ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ, ನಾನು ಯಾರಿಗೂ ಪ್ರಪೋಸು ಮಾಡಿಲ್ಲ. ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಅಲ್ಲಿಗೆ ನಿಲ್ಲಿಸ್ತೀನಿ, ಮುಂದಕ್ಕೆ ಹೋಗಲ್ಲ. ಇಬ್ರು ಕೆಲಸ ಮಾಡುವಂತ ವ್ಯಕ್ತಿನ ಕೊಡ್ರಿ, ಗೆಲ್ಸ್ಕೊಂಬರೋಣ. ಇಬ್ರು ಒಪ್ಪಿಸಿ ಕೆಲಸ ಮಾಡೋದು ನಿಮ್ಮಿಬ್ಬರದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡಿ. ಜಾರ್ಗನ್ನ ಕೊಡ್ಲಿ, ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪಲ್ಲಿ, ಅತ್ತನೇ ಮುಖ್ಯ. ನಾನು ಇನ್ನೂ ಎಡಗೆ ಬೆಲ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನೇನು ಲೀಡರ್ ಮಾಡಿದ್ದು. ರಮೇಶ್ ಕುಮಾರ್ ಅವ್ರ ಜೊತೆ ಖುದ್ದು ಮಾತುಕತೆ ನಡೆಸ್ತೀರಾ ಸರ್? ನಾನು ಹೇಳಿದ್ದೀನಲ್ಲ, ಮಾತಾಡಕ್ ಹೋದ್ನಲ್ಲ, ಅವ್ರ ಮನೆ ಹತ್ರ ಸಿಕ್ಲಿಲ್ವಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ನಾನು ಮನೆ ಹತ್ರ ಹೋದೆ, ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿಬೇಕು. ಇದರಲ್ಲೇ ಮಾತಾಡಿದ್ನಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡಿದೆ. ಅವರು ಹೇಳಿದ್ರು ಎಲ್ಲ ಬಿಟ್ಬಿಡೋಣಪ್ಪ, ಕಾಂಗ್ರೆಸ್ ಎರಡು ಕ್ಷೇತ್ರ ಗೆಲ್ಸ್ಕೊಳ್ಳೋಣ, ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ನಾನು ಒಪ್ಕೊಂಡು ನಾನು ಅವರು ಕುಂತು ಮಾತಾಡಿದ್ರೆ, ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವರನ್ನು ಕುಂತು ಮಾತಾಡದೆ ತೀರ್ಮಾನ ಮಾಡೋದು ಅಷ್ಟು ಯೋಗ್ಯವಾಗಿರೋದಿಲ್ಲ. ಸಿಎಂಗೆ ನಾನು ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದರೆ, ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ನಾನು ಅದನ್ನು ಇವ್ರನ್ನ ಕೇಳ್ತೀನಿ, ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? ಮಾಡಬೇಕು, ಯಾರು ಬಗೆಹರಿಸಬೇಕು ಅವ್ರ ಮನಸ್ಸು ದೊಡ್ಡದಾದ್ರೆ. ಎಸ್, ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಟಿಕೆಟ್ ಹಂಚಿಕೆಯ ತಲೆಬಿಸಿ ಆಗಿರ್ಬೋದು, ಬಂಡಾಯ ಹೇಗಿದೆ ಅನ್ನೋದನ್ನ ನೋಡಿದ್ರಿ. ಈಗ ಮಹಾರಾಷ್ಟ್ರದ ಪಾಲಿಟಿಕ್ಸ್ ಹೇಗಿದೆ ಅಂತ ನೋಡಿದ್ರೆ, ಒಂದು ಕಡೆ NDA, ಮತ್ತೊಂದು ಕಡೆ INDIA, ಎರಡು ಮೈತ್ರಿಕೂಟದಲ್ಲೂ ಕೂಡ ಟಿಕೆಟ್ ಟೆನ್ಷನ್ ಬಹಳ ಜೋರಾಗಿದೆ. ಏನಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆಗ್ತದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.